ನಮಸ್ಕಾರ, ನೀವು ನೋಡ್ತಾ ಇದ್ದ ಕನ್ನಡ ಡ್ರೈವ್ ಸ್ಪಾರ್ಕ್ ಅಂಡ್ ದಿಸ್ ಇಸ್ ಭಾರದ್ವಾಜ್. ಹಿಂದಿನ ವಿಡಿಯೋನಲ್ಲಿ ನಿಮಗೆ ಒಂದು 2021 ES 300H ಲೆಕ್ಸಸ್ ಕಾರ್ನ ನಿಮಗೆ ತೋರಿಸ್ಕೊಟ್ಟೆ, ಅದರ ಪೂರ್ತಿ ಡೀಟೇಲ್ಸ್ ಕೊಟ್ಟೆ. ಅಕಸ್ಮಾತ್ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಬಟ್ ಇವಾಗ ನಮ್ಮ ವಿಡಿಯೋನಲ್ಲಿ ನಿಮಗೆ ಲೆಕ್ಸಸ್ ಗೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಬ್ಯಾಂಗ್ಳೂರ್ ಏನಿದೆ ಅದರದ್ದು ಒಂದು ವರ್ಚುವಲ್ ಟೂರ್ ಕೊಡ್ತೀನಿ. ಏನಕ್ಕೆ ಈ ವರ್ಚುವಲ್ ಟೂರು ಅಂತಂದರೆ, ಇಲ್ಲಿ ಒಳಗಡೆ ಹೋದಾಗ ನಿಮಗೆ ಹಲವಾರು ಡಿಸೈನ್, ಆರ್ಕಿಟೆಕ್ಚರ್ ಮತ್ತು ಫೀಚರ್ಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಒಂದು ಎಕ್ಸ್ಪೀರಿಯನ್ಸ್ ಕೂಡ ಏನು ಸಿಗುತ್ತೆ, ಬ್ಯೂಟಿಫುಲ್ ಆಗಿದೆ. ಆ ಒಂದು ಎಕ್ಸ್ಪೀರಿಯನ್ಸ್ನ ನಿಮಗೆ ನಮ್ಮ ಚಾನಲಲ್ಲಿ ಇವಾಗ ಕೊಡ್ತೀನಿ. ಬನ್ನಿ, ಈ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ನೀವು ತೊಗೊಂಡ್ಬೋದು. ಶುರು ಮಾಡೋಣ. ಸೊ ಇವಾಗ ನೀವು ಈ ಶೋರೂಮಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ನ ನೋಡ್ತಾ ಇದ್ದೀರಾ. ಇದೇನು ಅಂತಂದರೆ, ನೀವು ಆ್ಯಕ್ಚುಲಿ ರೆಕಗ್ನೈಸ್ ಮಾಡಿರ್ತೀರ, ಇದೊಂದು ರಥ ಚಾರಿಯೆಟ್ ಏನು ಬರುತ್ತೆ ಅದು ಒಂದು. ಸೊ ಇದನ್ನು ಏನಕ್ಕೆ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತಂದರೆ, ಹಲವಾರು ಫ್ಯಾಕ್ಟರ್ಸ್ ಇದೆ ಇದರಿಂದ. ಸ್ಟಾರ್ಟಿಂಗ್ ವಿತ್ ಈ ಒಂದು ಜಾಪನೀಸ್ ಮತ್ತು ಇಂಡೋ ಕಲ್ಚರ್ ಏನಿದೆ, ನಾವು ಆ್ಯಕ್ಚುಲಿ ನೋಡಿದಂಗೆ ಒಂದು ಹಂಪೆನಲ್ಲಿ ನೀವು ಆ್ಯಕ್ಚುಲಿ ಹೋದಾಗ ಒಂದು ಆರ್ಕಿಟೆಕ್ಚರ್ ಏನು ಕಾಣುತ್ತೆ ಅದೇ ಥರ ಒಂದು ಆರ್ಕಿಟೆಕ್ಚರ್ನ ತರಕ್ಕೆ ಇಲ್ಲಿ ಟ್ರೈ ಮಾಡಿದ್ದಾರೆ. ಒಂದು ಕ್ರಾಫ್ಟ್ಮೆನ್ಶಿಪ್ ಅಂತ ಏನು ಕರೀತಾರೆ ಆ ಒಂದು ಕ್ರಾಫ್ಟ್ಮೆನ್ಶಿಪ್ನ ಇಲ್ಲಿ ತಂದಿದ್ದಾರೆ. ಅದ್ರ ಜೊತೆಗೆ ಈ ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದೊಂದು ರಥ. ಸೊ ಒಂದು ರಾಜ ಒಬ್ಬ ರಥನಲ್ಲಿ ಕೂತ್ಕೊಂಡು ಹೋಗೋ ಥರನೇ ಇವರು ಲೆಕ್ಸಸ್ ಕಾರ್ಗಳನ್ನು ಕೂಡ ಅದೇ ಥರನೇ ಒಂದು ರಥದಲ್ಲಿ ಕೂತ್ಕೊಂಡು ಹೋಗೋ ಥರ ಇರುತ್ತೆ ಅನ್ನೋ ಒಂದು ಸಿಂಬಲೈಸ್ ಮಾಡುತ್ತೆ ಈ ಒಂದು ಪೀಸ್ ಮತ್ತು ಫೀಚರ್, ಡಿಸೈನ್ ಫೀಚರ್ ಏನಿದೆ ಅದನ್ನು ಸಿಂಬಲೈಸ್ ಮಾಡುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ನೀವಿಲ್ಲಿ ನೋಡ್ಬೋದು, ವೆರಿ ವೆಲ್ ಆರ್ಕಿಟೆಕ್ಚರ್ ಮತ್ತು ಇದು ಒಂದು ಗ್ರನೈಟ್ ಮೆಟೀರಿಯಲ್ ಕೂಡ. ಸೊ ಇದನ್ನು ಅವರು ಲೆಕ್ಸಸ್ ಬ್ಯಾಂಗ್ಳೂರಿಗೆ ಸ್ಪೆಸಿಫಿಕ್ಕಾಗಿ ಒಂದು ಆರ್ಕಿಟೆಕ್ಚರ್ನ ಮಾಡಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ದಿಸ್ ದ ಫಸ್ಟ್ ಥಿಂಗ್, ಇದನ್ನೇ ಮೊದಲನೇ ನೀವು ಎಂಟರ್ ಆಗಿದ ತಕ್ಷಣ ಇದನ್ನು ಮೊದಲು ನೋಡ್ತೀರಾ, ಎರಡು ಕಲ್ಚರ್ನ ಒಂದು ಮಿಕ್ಸ್ಚರ್ನ ಈ ಒಂದು ಶೋರೂಮಲ್ಲಿ ಥೀಮ್ನ ಫಾಲೋ ಮಾಡೋದನ್ನು. ಅದ್ರ ಜೊತೆಗೆ ಇನ್ನು ಮುಂದೆ ಈ ಕಡೆ ನೀವು ನೋಡಿದಾಗ ಇಲ್ಲಿ ನಿಮಗೆ ಮೊದಲನೇದಾಗಿ ಕಾಣೋದು ಈ ಕಾರ್ನ ಒಂದು ಹೊಸ ಕಾರ್ ಏನಿದೆ ಲೆಕ್ಸಸ್ ಅವ್ರದ್ದು, ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನೀವು ಆ್ಯಕ್ಚುಲಿ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೊಂದು 2021 ES 300H ಸೆಡಾನ್. ಸೊ ಇದರದ್ದು ಕಂಪ್ಲೀಟ್ ವಿಡಿಯೋ ನಾನು ಕನ್ನಡ ಡ್ರೈವ್ ಸ್ಪಾರ್ಕಲ್ಲಿ ಆಗಲೇ ಮಾಡಿದ್ದೀನಿ. ಇದರಲ್ಲಿ ಏನು ಚೇಂಜಸ್ ಇದೆ ಮತ್ತು ಇದರಲ್ಲಿ ಏನು ಫೀಚರ್ಸ್ ಇದೆ ಅಂತ ಕೂಡ ಕಂಪ್ಲೀಟಾಗಿ ಒಂದು ವಿಡಿಯೋ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ಆ್ಯಕ್ಚುಲಿ ಲಿಂಕಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇನ್ನು ಮುಂದೆ ಈ ಶೋರೂಮಲ್ಲಿರೋ ಒಂದು ಡಿಸೈನ್ ಫೀಚರ್ಸ್ ಬಗ್ಗೆ ಮಾತಾಡ್ತಾ, ಆ್ಯಕ್ಚುಲಿ ನೀವು ಅಲ್ಲಿ ಈ ಕಡೆಯಿಂದ ನಿಂತ್ಕೊಂಡು ನೋಡಿದಾಗ ಒಂದು ಕ್ರೋಮ್ ಎಲ್ ಶೇಪ್ ಸ್ಪಿಂಡಲ್ ಶೇಪ್ ಕಾಣುತ್ತೆ. ಸೊ ಇದು ಅಗೇನ್ ಲೆಕ್ಸಸ್ನ ಒಂದು ಥೀಮ್ ಆಗಿರುತ್ತೆ. ಎಲ್ ಶೇಪ್ ಎಲ್ಲ ಕಡೆಯೂ ನಿಮಗೆ ಈ ಶೋರೂಮಲ್ಲಿ ಥ್ರೂ ಔಟ್ ಕಂಡು ಬರುತ್ತೆ. ಅದೊಂದು ಸ್ಪಿಂಡಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಗ್ರಿಲ್ ಮತ್ತು ಪ್ಯಾಟರ್ನ್ ಏನು ನಿಮಗೆ ಮೇಲ್ಗಡೆ ನೋಡ್ತಾ ಇದ್ದೀರಾ ಅದು ಈ ಕಾರ್ನ ಒಂದು ಗ್ರಿಲ್ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಒಂದು ಎಲ್ ಶೇಪ್ ಏನು ನೋಡ್ತಾ ಇದ್ದೀರಾ ಇದು ಈ ಎಲ್ ಶೇಪ್ನ ಆ ಒಂದು ಫೀಚರಲ್ಲಿ ಅವರು ಕವರ್ ಮಾಡಿದ್ದಾರೆ. ಇನ್ನು ಮುಂದೆ ಹೋಗ್ತಾ ನೀವು ಆ್ಯಕ್ಚುಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಲೆಕ್ಸಸ್ ನಿಮಗೆ ಒಂದು ಬ್ರ್ಯಾಂಡಿಂಗ್ ಕಾಣಿಸುತ್ತೆ. ಅದ್ರ ಜೊತೆಗೆ ಮೇಲ್ಗಡೆ ಕೂಡ ನೀವು ಆ್ಯಕ್ಚುಲಿ ರೂಫ್ನ ನೋಡಿದಾಗ ನಿಮಗೆ ಹೆಡ್ಲೈಟ್ ಏನಿದೆ ಕಾರ್ದು ಆ ಹೆಡ್ಲೈಟ್ನ ಒಂದು ಫೀಚರ್ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ ಮೇಲ್ಗಡೆ. ಆ್ಯಕ್ಚುಲಿ ನೀವಿಲ್ಲಿ ನೋಡ್ಬೋದು ಲೈಟಿಂಗ್ ಕೂಡ ಯಾವ ಥರ ಇದೆ ಅಂತಂದರೆ, ಪ್ರಾಡಕ್ಟ್ನ ಒಂದು ಬ್ಯೂಟಿಫುಲ್ ಲೈಟಿಂಗಲ್ಲಿ ಈ ಪ್ರಾಡಕ್ಟ್ನ ಶೋಕೇಸ್ ಮಾಡಿದ್ದಾರೆ. ಸೊ ಇದು ಎಂಟ್ರಿ ಏರಿಯಾ. ನೀವು ಮುಂದೆ ಬಂದಾಗ ಮತ್ತೆ ನೀವು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಒಳಗಡೆ ಹೋಯಿತು ಅಂತಂದರೆ ನಿಮಗೆ ಕಸ್ಟಮರ್ ಲಾಂಜ್ ಮತ್ತು ಡಿಸ್ಕಷನ್ ಏರಿಯಾ ಎರಡೂ ಎಲ್ಲನೂ ನೀವು ನೋಡ್ಬೋದು. ಸೊ ಅದನ್ನು ನೋಡೋಣ, ಬನ್ನಿ ಇವಾಗ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಕಸ್ಟಮರ್ ಲಾಂಜ್ ಏರಿಯಾ. ಆ್ಯಕ್ಚುಲಿ ಈ ಕಡೆ ಹೋಯಿತು ಅಂತಂದರೆ ನಿಮಗೆ ಕೌಚ್ ಇಟ್ಟಿದ್ದಾರೆ. ಅಗೇನ್ ಅಟೆನ್ಷನ್ ಟು ಡೀಟೇಲ್ ಎಲ್ಲಿ ತನಕ ಇದೆ ಅಂತಂದರೆ ಆ ಕೌಚ್ ಕೂಡ ಒಂದು ಎಲ್ ಶೇಪಲ್ಲಿದೆ. ಸೊ ಅದನ್ನು ಕೂಡ ಅವರು ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಒಂದು ಡಿಸ್ಕಷನ್ ಏರಿಯಾ ನೋಡೋಕೆ ಸಿಗುತ್ತೆ ನಿಮಗೆ. ಆ ಡಿಸ್ಕಷನ್ ಏರಿಯಾನಲ್ಲಿ ನಿಮಗೆ ಆ್ಯಕ್ಚುಲಿ ಒಂದು ಡೋರ್ ಕೂಡ ಇಲ್ಲ. ಸೊ ಏನಕ್ಕೆ ಇದನ್ನು ಡೋರ್ ಇಲ್ಲ ಅಂತಂದರೆ, ಲೆಕ್ಸಸ್ ಅವ್ರು ಹೇಳೋದು ಒಂದು ಟ್ರಾನ್ಸ್ಪರೆನ್ಸಿ ಏನಿದೆ ಕಸ್ಟಮರ್ ಮತ್ತು ಅವರ ಸೇಲ್ನ ನಡುವೆ ಆ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡ್ತಾರೆ ಈ ಒಂದು ಡಿಸ್ಕಷನ್ ಏರಿಯಾನಲ್ಲಿ. ಹಾಗೆ ಅಲ್ಲಿ ನಿಮಗೆ ಒಳಗಡೆ ಏನು ನೋಡೋಕೆ ಸಿಗುತ್ತೆ ಒಂದು ಕಂಪ್ಲೀಟ್ ಏರಿಯಾ, ಅದು ನಿಮಗೆ ಯಾವ ಥರ ಒಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರಲ್ಲ ಆ ಥರ ಒಂದು ವುಡ್ ಮತ್ತು ಲೆದರ್ನಿಂದ ಒಂದು ಸರೌಂಡಿಂಗ್ ಮತ್ತು ಒಂದು ಒಳ್ಳೆ ವಾಮ್ನ ಕೊಡೋದಕ್ಕೆ ಆ ಒಂದು ಡಿಸ್ಕಷನ್ ಏರಿಯಾನ ನಿಮಗೆ ಸೆಟಪ್ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ಆ ಡಿಸ್ಕಷನ್ ಏರಿಯಾಗೆ ಒಳಗಡೆ ಹೋದಾಗ ಅದರ ನಿಮಗೆ ಸರ್ಫೇಸ್ ಕೂಡ ಕೆಳಗಡೆ ಗ್ರೌಂಡ್ ಲೆವೆಲ್ ಕೂಡ ಒಂದು ಫೆಲ್ಟ್ ಮೆಟೀರಿಯಲಿಂದ ತುಂಬ ಸಾಫ್ಟಾಗಿ ನಿಮ್ಮ ಕಾಲ್ಗೆ ಆ್ಯಕ್ಚುಲಿ ಫೀಲ್ ಆಗುತ್ತೆ. ಸೊ ಇದೆಲ್ಲ ಒಂದು ಓವರ್ಆಲ್ ವೆರಿ ವೆಲ್, ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಇದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್, ದಿಸ್ ನಾಟ್ ಜಸ್ಟ್ ಅ ಡೀಲರ್ ಶೋರೂಮ್, ಇದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್. ಸೊ ಅಟೆನ್ಷನ್ ಟು ಡೀಟೇಲಲ್ಲಿ ನಿಮಗೆ ಕಸ್ಟಮರ್ಸ್ಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನ ಲೆಕ್ಸಸ್ ಅವರು ಕೊಡ್ತಾರೆ ನಮ್ಮ ಬ್ಯಾಂಗ್ಳೂರ್ ಶೋರೂಮಲ್ಲಿ. ಸೊ ಹಾಗೆ ಈ ಶೋರೂಮಲ್ಲಿ ಒಮಾತನಾಶಿ
ಅಂತ ಒಂದು ಥೀಮ್ನ ಏನಿದೆ ಅದನ್ನು ಫಾಲೋ ಮಾಡ್ತಾರೆ. ಒಮಾತನಾಶಿ ಅಂತಂದರೆ ಜಾಪನೀಸಲ್ಲಿ ಹಾಸ್ಪಿಟಾಲಿಟಿ, ಬಟ್ ಲೆಕ್ಸಸ್ ಅವರು ಈ ಒಂದು ಟರ್ಮ್ ಏನಿದೆ ಇದನ್ನು ಹಾಸ್ಪಿಟಾಲಿಟಿ ಪ್ಲಸ್ ಪರ್ಸ್ನಲೈಸೇಷನ್ ಅಂತ ಏನು ಕರೀತಾರೆ ಅದನ್ನು ಕೂಡ ನಿಮಗೆ ಇಲ್ಲಿ ಆಫರ್ ಮಾಡ್ತಾರೆ. ಯಾವ ಥರ ಅಂತಂದರೆ ನೀವು ಆ್ಯಕ್ಚುಲಿ ಎಂಟರ್ ಆದಾಗ ಅವರು ಅವರ ಸೇಲ್ಸ್ ಜರ್ನಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಸ್ಟಮರ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಒಂದು ಸ್ಟಾರ್ಟಿಂಗ್ ನಿಮ್ಮ ಇಂಟ್ರಾಕ್ಷನ್ನಿಂದ ನೀವು ಸೇಲ್ ಲಾಸ್ಟಲ್ಲಿ ಒಂದು ಡೆಲಿವರಿ ತನಕನೂ ನಿಮ್ಮ ಒಂದು ಪ್ರಿಫರೆನ್ಸ್ ಏನಿದೆ, ಚಾಯ್ಸ್ ಏನಿದೆ ಅದೆಲ್ಲನೂ ತಿಳ್ಕೊಳ್ಳೋಕ್ಕೆ ಅವರು ಟ್ರೈ ಮಾಡಿ ಅದ್ರ ಜೊತೆಗೆ ಒಂದು ಪರ್ಸ್ನಲೈಸ್ಡ್ ಎಕ್ಸ್ಪೀರಿಯನ್ಸ್ನ ನಿಮಗೆ ಕೊಡ್ತಾರೆ. ಅಗೇನ್ ನಾನು ಹೇಳ್ತಾ ಇರೋದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ಇಟ್ ಇಸ್ ನಾಟ್ ಅ ರೆಗ್ಯುಲರ್ ಶೋರೂಮ್, ಇಟ್ ಈಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಸೊ ಗೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ GEC ಅಂತ ಕರೀತಾರೆ ಇದನ್ನು. ಸೊ ಅಲ್ಲಿ ನಿಮ್ಮ ಪ್ರಿಫರೆನ್ಸ್ ತಕ್ಕಂತೆ ನಿಮಗೆ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕೋ ಆ ಒಂದು ಎಕ್ಸ್ಪೀರಿಯನ್ಸ್ನ ಈ ಶೋರೂಮಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಆ್ಯಕ್ಚುಲಿ ಒಂದು ಹಲವಾರು ಫೀಚರ್ಸ್ ಈ ಒಂದು ಗೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ನಲ್ಲಿ ತಿಳಿಸ್ತೀನಿ. ಸೊ ಇವಾಗ ನಾನು ಹಿಂದೆ ಏನು ನೋಡ್ತಾ ಇದ್ರೆ ನೀವು ಆ್ಯಕ್ಚುಲಿ ಅದೊಂದು ಕಲರ್ ಪ್ಯಾಲೆಟ್ ಏರಿಯಾ ಮತ್ತು ಲೆದರ್ ಯಾವ ಥರ ಒಂದು ಚೂಸ್ ಮಾಡಬೇಕು ಆ ಥರ ಒಂದು ಲೆದರ್ನ ಚೂಸ್ ಮಾಡೋ ಏರಿಯಾ ಸ್ಯಾಂಪಲ್ ಏರಿಯಾ ವಾಟ್ ಎವರ್ ದ ಶೋರೂಮ್ ಇಲ್ಲಿ ಏನಿದೆ ಇಲ್ಲೆನೂ ಟಚ್ ಆ್ಯಂಡ್ ಫೀಲ್ ಏನಿದೆ ಅದರಲ್ಲಿ ಬಿಲೀವ್ ಮಾಡ್ತಾರೆ ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ. ಸೊ ನೀವು ಏನೇ ಒಂದು ಟಚ್ ಮಾಡಿದ್ರೂ ಒಂದು ಗುಡ್ ಟು ಫೀಲ್ ಫ್ಯಾಕ್ಟರ್ ಏನಿದೆ ಅದಕ್ಕೆ ಆ್ಯಡ್ ಆಗಬೇಕು. ಸೊ ಅದೇ ಥರನೇ ಇಲ್ಲಿ ನೀವು ನೋಡ್ತಾ ಇರೋಂಗೆ ಇಲ್ಲಿ ಆ್ಯಕ್ಚುಲಿ ನೀವು ಆ ಲೆದರ್ ಪ್ಯಾಲೆಟ್ ಏನು ನೋಡೋಕ್ಕೆ ಸಿಗುತ್ತೆ ಕಾರ್ಗಳಲ್ಲಿ ಅದನ್ನು ಚೂಸ್ ಮಾಡ್ಬೋದು ಯಾವ ಥರ ಒಂದು ಲೆದರ್ ಇರುತ್ತೆ, ಸೇಮ್ ಒಂದು ಸ್ಯಾಂಪಲ್ ಪ್ಯಾಲೆಟ್ ಇರುತ್ತೆ ಅದನ್ನ ಫೀಲ್ ಮಾಡ್ಬೋದು ಮತ್ತು ಕಂಪ್ಲೀಟಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮತ್ತು ಕಲರ್ ನಾ ಬಂದಾಗ ಆಬ್ವಿಯಸ್ಲಿ ನೀವು ಒಂದು ಕಾರ್ ತೊಗೊಳ್ಬೇಕು ಅಂತಂದರೆ ನಿಮ್ಮ ಪ್ರಿಫರೆನ್ಸಲ್ಲೇ ಕಲರ್ ತೊಗೊಳ್ಬೇಕು ಅಂತ ಇಷ್ಟ ಇರುತ್ತೆ. ಅದು ಯಾವ ಥರ ಕಾಣುತ್ತೆ ಅಂಡರ್ ಲೈಟ್ ಆ್ಯಂಡ್ ವಿತೌಟ್ ಲೈಟ್ ಅದೆಲ್ಲನೂ ನೀವು ಆ್ಯಕ್ಚುಲಿ ನೋಡ್ಬೋದು. ಸೊ ಒಂದು ಬ್ಯೂಟಿಫುಲ್ ಲೈಟಿಂಗ್ ಸೆಟಪ್ ಸೆಟ್ ಮಾಡಿ ಇಲ್ಲಿ ನಿಮಗೆ ಆ ಕಲರ್ ಪ್ಯಾಲೆಟ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಈ ಕಾರ್ಗಳಲ್ಲಿ. ಇವ್ರು ಸೇಲ್ ಮಾಡುವ ಎಲ್ಲ ಕಾರ್ಗಳಲ್ಲೂ ಯಾವ ಥರ ಒಂದು ಕಲರ್ನ ಚಾಯ್ಸ್ ಇದೆಯೋ ಅದೆಲ್ಲನೂ ಈ ಕಲರಲ್ಲಿ ನೀವು ಆ್ಯಕ್ಚುಲಿ ನೋಡ್ಬೋದು. ಇದೊಂದು ಕಲರ್ ಪ್ಯಾಲೆಟ್ ಏರಿಯಾ. ಮತ್ತು ಫ್ಯಾಬ್ರಿಕ್ ಅಕಸ್ಮಾತ್ ಯೂಸ್ ಮಾಡ್ತಾ ಇತ್ತು ಅಂತಂದರೆ ಆ ಫ್ಯಾಬ್ರಿಕ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ಅಗೇನ್ ಓವರಾಲ್ ನಿಮಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ಗೆ ಏನೇನು ಬೇಕಾಗುತ್ತೋ ಕಾರಲ್ಲಿ ಚಾಯ್ಸ್ ಇರುತ್ತೋ ಆ ಒಂದು ಚಾಯ್ಸ್ನ ನೀವು ಇಲ್ಲಿ ನೋಡ್ಬೋದು. ಅಗೇನ್ ಈ ಒಂದು ಫೀಚರ್ ಏನು ನೋಡ್ತಾ ಇದ್ದೀರಾ ನೀವು, ಇದು ಸೈಡಿಂದ ನೋಡಿದಾಗ ಒಂದು ಲೆಕ್ಸಸ್ ಎಲ್ ಶೇಪ್ ಏನಿದೆ ಅದು ಕಂಡುಬರುತ್ತೆ. ಆ್ಯಕ್ಚುಲಿ ಈ ಕಡೆಯಿಂದನೂ ನೋಡ್ಬೋದು ಮತ್ತು ಈ ಕಡೆಯಿಂದನೂ ನೀವು ಆ್ಯಕ್ಚುಲಿ ನೋಡ್ಬೋದು ಲೆಕ್ಸಸ್ ಎಲ್ ಶೇಪ್ನ ಕಾಣ್ಬೋದು. ಸೊ ಎವ್ರಿಥಿಂಗ್ ಹ್ಯೂರ್ ಈಸ್ ಕಂಪ್ಲೀಟ್ಲಿ ಎಲ್ ಆ್ಯಂಡ್ ಆ ಒಂದು ಫೀಚರ್ ಏನಿದೆ ಮೇಲ್ಗಡೆ ಇದನ್ನು ಕೂಡ ನೀವು ಆ್ಯಕ್ಚುಲಿ ನೋಡ್ಬೋದು. ದಿಸ್ ಈಸ್ ಇನ್ ಎಲ್ ಶೇಪ್. ಸೊ ಇವಾಗ ನೀವು ಆ್ಯಕ್ಚುಲಿ ಈ ಒಂದು ಏರಿಯಾನ ನೋಡಿದ್ರಿ, ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ಏನಿದೆ ಒಂದು ಇಂಪಾರ್ಟೆಂಟ್ ಏರಿಯಾ ಇದೆ ಅದನ್ನು ಮಾರ್ಕೆನ್ ಲೆವೆನ್ಸನ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಕರೀತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಎಕ್ಸ್ಪೀರಿಯನ್ಸ್ ಏರಿಯಾ ಏನಿದೆ ಅದನ್ನು ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ. ಸೊ ಇದು ಲೆಕ್ಸಸ್ ಬ್ಯಾಂಗ್ಳೂರ್ ಗೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿರೋ ಒಂದು ಮೇನ್ ಏರಿಯಾ. ನನಗಂತೂ ಸಿಕ್ಕಾಬಡೆ ಫೇವರೇಟ್. ಯಾಕೆ ಅಂತಂದರೆ ಇಲ್ಲಿ ನೀವು ಲೆಕ್ಸಸ್ ಕಾರ್ಗಳನ್ನ ನಿಮ್ಮ ಒಂದು ಈ ಗಾಗಲ್ ಏನಿದೆ ವಿ ಆರ್ ಗಾಗಲ್ ಇದನ್ನು ಯೂಸ್ ಮಾಡಿ ಮತ್ತು ಮಾರ್ಕ್ ಲೆವೆನ್ಸನ್ ಸ್ಪೀಕರ್ ಸಿಸ್ಟಮ್ ಏನಿದೆ ಅದನ್ನು ಯೂಸ್ ಮಾಡಿ ಒಂದು ಸೆರೀನ್ 360 degree ಎಕ್ಸ್ಪೀರಿಯನ್ಸ್ನ ಕಂಡ್ಕೊಳ್ಬೋದು. ಆ ಗಾಗಲ್ಸ್ನ ಜಸ್ಟ್ ಹಾಕ್ಕೊಂಡು ನೀವೊಂದು ವಿಡಿಯೋ ಪ್ಲೇ ಮಾಡಿದಾಗ ನಿಮಗೆ 360 degree ವಿ ಆರ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಹಾಗೆ ಈ ಸೌಂಡ್ ಸಿಸ್ಟಮ್ ಏನಿದೆ ನಿಮಗೆ ಕಾರಲ್ಲಿ ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಹೇಗೆ ಒಂದು ಇರುತ್ತೆ ಅದೇ ಥರನೇ ಒಂದು ಪ್ರೀಮಿಯಂ ಸೌಂಡ್ ಸಿಸ್ಟಮ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಒಂದು ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೀವು ಅದನ್ನು ನೋಡಿದಾಗ ಬಹಳನೇ ಒಂದು ಹತ್ತಿರ ಆ ಕಾರ್ ನಿಮ್ಗೆ ಆ್ಯಕ್ಚುಲಿ ಫಿಸಿಕಲ್ ಆಗಿಲ್ಲ ಅಂತಂದ್ರೂ ಅದೇ ಒಂದು ನಿಮ್ಮ ಮುಂದೆ ಇರೋ ಥರನೇ ಒಂದು ಫೀಲಿಂಗ್ ಕೊಟ್ಟು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಸೊ ಇದು ಮಾರ್ಕ್ ಲೆವೆನ್ಸನ್ನ ಎಕ್ಸ್ಪೀರಿಯನ್ಸ್ ಏರಿಯಾ. ಸೊ ಇದು ನನಗಂತೂ ಸಿಕ್ಕಾಬಡೆ ಇಷ್ಟ. ಸೊ ಈಗ ನೋಡ್ರಿ ನಮ್ಮ ಲೆಕ್ಸಸ್ ಬ್ಯಾಂಗ್ಳೂರ್ನ ಗೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್. ನಿಮಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನ ನೋಡಿ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಪೋಸ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ದಿಸ್ ಇಸ್ ಭಾರತ್ ಸೈನಿಂಗ್ ಆಫ್. ಅಲ್ಲಿ ತನಕ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.